ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್. ವಿದ್ಯಾರ್ಥಿಗಳೇ, ಇಂದಿನ ಒಂದು ಈ ವಿಡಿಯೋ ವಿಭಾಗದಲ್ಲಿ ನಾವು SSLC ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 2 ಅಂಕದ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳು, 10ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂಥ ಪರೀಕ್ಷೆಯಲ್ಲಿ ಕೇಳುವಂಥ 2 ಅಂಕದ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಮತ್ತು ಇವುಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಹಾಗಾದರೆ ಓಕೆ ನೋಡಿ ವಿದ್ಯಾರ್ಥಿಗಳಲ್ಲಿ, ನಮಗೆ 2 ಅಂಕದ ಪ್ರಶ್ನೆಗಳು ಎಷ್ಟಿರ್ತವೆ? 8 ಪ್ರಶ್ನೆಗಳಿರ್ತವೆ. ಒಟ್ಟು 16 ಅಂಕಗಳಿಗೆ ನಮಗೆ ಪ್ರಶ್ನೆಗಳು ಕೇಳ್ತಾರೆ. ಓಕೆ, ಈಗ ನೋಡಿ ಇಲ್ಲಿ 3rd ಮೇನ್ ಕ್ವಶನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ. ಇಲ್ಲಿ 1ನೇ ಕ್ವಶನ್ ಏನಿದೆ, 2x + y = 11 ಮತ್ತು x + y = 8 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತ ಕೇಳ್ತಾನೆ. ಇದು ಕಂಪಲ್ಸರಿ ಕ್ವಶನ್ ಇರುತ್ತೆ. ಒಂದು ಯಾವ ರೀತಿ ಇದನ್ನು ಬಿಡಿಸಬೇಕು ಅನ್ನೋದನ್ನು ನೀವು ಬಿಡಿಸ್ತಾ ಹೋಗ್ತೀನಿ. ನೋಡ್ತಿರೋ ವಿದ್ಯಾರ್ಥಿಗಳಲ್ಲಿ ಬಿಡಿಸ್ಬೇಕಂತ ಸೊಲ್ಯೂಷನ್ನಲ್ಲಿ ಬರ್ಕೊಳ್ಳೋಣ. ಇದನ್ನು ಕೊಟ್ಟಿರುವಂಥ ಸಮೀಕರಣವನ್ನು ಬರ್ಕೊಳ್ಳಿ, 2x + y = 11 ಇದು ಸಮೀಕರಣ 1 ಅಂತ ಹೇಳೋಣ. 2ನೇ ಸಮೀಕರಣ ಏನಿದೆ, x + y = 8 ಇದೆ, ಇದು ಸಮೀಕರಣ 2 ಅಂತ ಬರೆಯೋಣ. ಇಲ್ಲಿ ವರ್ಜಿಸುವ ವಿಧಾನ ಅಂದರೆ ಏನು? ನಿಮಗೆ ಗೊತ್ತಿರುವಂತೆ ಯಾವುದಾದ್ರೂ ಒಂದು ಚರಾಕ್ಷರವನ್ನು ನಾವೇನು ಮಾಡಬೇಕು, ರದ್ದುಪಡಿಸಬೇಕು, ವರ್ಜಿಸಬೇಕು ಅಥವಾ ಕ್ಯಾನ್ಸಲ್ ಮಾಡಬೇಕು. ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2x ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಸೇಮ್ ಇಲ್ಲ. 2 ಚರಾಕ್ಷರಗಳು ಏನಾಗಿರಬೇಕು, ವರ್ಜಿಸುವ ವಿಧಾನದಲ್ಲಿ ಸೇಮ್ ಇರಬೇಕು. ಆದರೆ ಸೇಮ್ ಇಲ್ಲ, ಆದರೆ ವಾಯ್ 2 ಸೇಮ್ ಇದೆ ನೋಡಿ. ವಾಯ್ 2 ಸೇಮ್ ಇರೋದ್ರಿಂದ ವಾಯ್ಗಳನ್ನು ನಾವು ಏನು ಮಾಡ್ಬೋದು, ವರ್ಜಿಸ್ಬೋದು. ಬರ್ಕೊಳ್ಳೋಣ ಈಗ ಸಮೀಕರಣ 1 ಮತ್ತು 2 ಅಂತ ಬರೀರಿ. ಬರ್ಕೊಂಡಾದಮೇಲೆ 1ನೇ ಸಮೀಕರಣ ಏನಿದೆ ನೋಡಿ, ಇಲ್ಲಿ 2x + y = 11 ಅಂತ ಬರೆಯೋಣ. ಈಗ ಇನ್ನೊಂದು 2ನೇ ಸಮೀಕರಣ x + y = 8 ಅಂತ ಬರೆದು ಈಗೇನು ಮಾಡೋಣ, ಇದರ ಚಿಹ್ನೆಯನ್ನು ಬದಲಾಯಿಸೋಣ. 2 ಪ್ಲಸ್ ಇರೋದ್ರಿಂದ ಚಿಹ್ನೆಯನ್ನು ಬದಲಾಯಿಸಿ, ಇದು ಪ್ಲಸ್ ಇದ್ರೆ ಮೈನಸ್, ಇದು ಪ್ಲಸ್ ಇದೆ ಮೈನಸ್, ಇಲ್ಲಿ ಪ್ಲಸ್ ಇದೆ ಮೈನಸ್ ಮಾಡಿದ್ರೆ ಇಲ್ಲಿ ವಾಯ್ ಏನಾಯಿತು, ಕ್ಯಾನ್ಸಲ್ ಆಯಿತು, ಪ್ಲಸ್ ವಾಯ್ ಮೈನಸ್ ವೈ ಆಯಿತು. ಈಗ 2x ಏನು ಮಾಡಿ, 1x ಕಳೆದ್ರೆ ನಮಗೇನಾಗ್ತದೆ, 1x ಆಗುತ್ತೆ. = ನೋಡಿ ಇಲ್ಲಿ 11ರಲ್ಲಿ 8 ಕಳೆದ್ರೆ ಎಷ್ಟಾಗ್ತದೆ, 3 ಆಗ್ತದೆ. ಓಕೆ, ಅಂದರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು ನಮಗೆ, 3 ಆಯಿತು. ಓಕೆ ವಿದ್ಯಾರ್ಥಿ, ಈಗ ಏನು ಮಾಡೋಣ, ಎಕ್ಸ್ನ ವ್ಯಾಲ್ಯೂವನ್ನು ಸಮೀಕರಣ 1 ಅಥವಾ 2 ಇದನ್ನು ಆದೇಶ ಮಾಡ್ತೀನಿ. x = 3 ಸಮೀಕರಣ 2ರಲ್ಲಿ ಆದೇಶ ಮಾಡೋಣ, ನಾವು 2ರಲ್ಲಿ ಹಾಕ್ತೀನಿ, ನಾನು 2ರಲ್ಲಿ ಆದೇಶಿಸಿ ಅಂತ ಬರೀರಿ ನೀವು, ಆದೇಶಿಸಿ ಅಂತ ಬರ್ಕೊಳ್ಳೋಣ. ಈಗ 2ನೇ ಸಮೀಕರಣ ಏನಿದೆ ನೋಡಿ, x + y = 8 ಇದೆ. ಎಕ್ಸ್ನ ವ್ಯಾಲ್ಯೂ ಎಷ್ಟಿದೆ, 3 ಇದೆಯಲ್ಲ, 3 + y = 8ನ ವಾಯ್ ಬೆಲೆ ಕಂಡುಹಿಡಿಬೇಕಾಗಿದೆಯಲ್ಲ, ಹಾಗಾಗಿ ಏನು ಮಾಡೋಣ, y = 8 + 3 ಬಲಭಾಗದಲ್ಲಿ ಬಿತ್ತೆ ಅಂದರೆ ಏನಾಗ್ತದೆ, -3 ಆಗ್ತದೆ. = 8ರಲ್ಲಿ 3 ಕಳೆಯಿರಿ, ಎಷ್ಟು, 5. ಆದ್ದರಿಂದ ಏನಾಗ್ತದೆ ವಿದ್ಯಾರ್ಥಿಗಳು, ಎಕ್ಸ್ ಬೆಲೆ ಎಷ್ಟಾಗ್ತದೆ, 3, ಮತ್ತು ವಾಯ್ ಬೆಲೆ ಎಷ್ಟಾಗ್ತದೆ, 5 ಅಂತ ಹೇಳ್ತೀರಿ. ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ನಾವು ಈ ರೀತಿ ವರ್ಜಿಸುವ ವಿಧಾನದಿಂದ ಕಂಡುಹಿಡಿತೀವಿ. ಓಕೆ, ಇದು ಕಂಪಲ್ಸರಿ ಇರುವಂಥ ಒಂದು ಕ್ವಶನ್ನು. ನೆಕ್ಸ್ಟ್ 2ನೇ ಕ್ವಶನ್ ನೋಡ್ತೀರಾ ಈಗ ವಿದ್ಯಾರ್ಥಿಗಳು. 2ನೇ ಕ್ವಶನ್ದಲ್ಲಿ ನೋಡಿದ್ದು 2ನೇದೇನು, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನುವಂಥ ಒಂದು ಪ್ರಶ್ನೆ ಕಂಪಲ್ಸರಿ ಆಗಿರ್ತದೆ. ಈಗಾಗಲೇ ನಾನು ಇದನ್ನು ಬರೆದಿದ್ದೀನಿ ಇಲ್ಲಿ ಯಾವ ರೀತಿ ಅಂತ ನೋಡಿ. 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಬೇಕು. ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿರ್ತವೆ, 3 + √5 = p/q ಅಂತ ಬರೀತೀರಿ. ಪಿ ಮತ್ತು ಕ್ಯೂ ಪೂರ್ಣಾಂಕಗಳಾಗ್ಯಾವ, q ≠ 0 ಅಂತ ಬರ್ಕೊಳ್ಳೋಣ. ಓಕೆ, ಈಗ √5 = ಏನು ನೋಡೋಣ, p/q ಹಾಗೆ ಬರೋದು, +3 ಇದ್ದಿದ್ದಾನೆ, ಬಲಭಾಗದಲ್ಲಿ ತಂದರೆ ಏನಾಗ್ತದೆ, -3 ಆಗ್ತದೆ. ಓಕೆ, ಈಗ √5 ಹಾಗೆ ಬರ್ಕೊಂಡು p - 3 ಕ್ಯೂ ಮಲ್ಟಿಪ್ಲೈ ಮಾಡಿ, 3 ³ ಏನಾಗ್ತದೆ, ಕ್ಯೂ ಆಗ್ತದೆ. ನೀವು ಈ ರೀತಿ ಮಾಡಿದ್ಮೇಲೆ ಇಲ್ಲಿ ಬರೀಬೇಕೇನಾದ್ರೆ p - 3 ³ ಒಂದು ಭಾಗಲಬ್ಧ ಸಂಖ್ಯೆ, ಅದ ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ತೀರಿ. ಆದರೆ √5 ಏನಾದ ಭಾಗಲಬ್ಧ ಸಂಖ್ಯೆ ಅಲ್ಲಲ್ಲ, ನಮ್ಮ ಪ್ರಕಾರ ನಮ್ಮ ಏನಂದ್ರೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಎಂಬುದು ತಪ್ಪು ಅಂತ ಬರೆದು, ಆದ್ದರಿಂದ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಈ ಸ್ಟೆಪ್ಗಳನ್ನು ನೀವು ಬರಿಬೇಕು ನೋಡಿ ವಿದ್ಯಾರ್ಥಿಗಳು. ಇದನ್ನು ಬರ್ಕೊಳ್ಳ್ರಿ, ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ನೀವು ಕ್ವಶನ್ ನೋಡಿದ್ರೆ 3ನೇ ಕ್ವಶನ್ ಇದೆ, ಯಾವುದಿದೆ ನೋಡಿ, ಸಮಾಂತರ ಶ್ರೇಣಿಯಲ್ಲಿದೆ. 2 + 7 + 12 ಪ್ಲಸ್ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ನೀವು ಏನು ಮಾಡಬೇಕು, ಸೂತ್ರ ಉಪಯೋಗಿಸಿ ಇದನ್ನು ಕಂಡುಹಿಡಿಬೇಕು. ಇಲ್ಲಿ ನಮಗೆ ಗೊತ್ತಿರಬೇಕು ಸೊಲ್ಯೂಷನ್ನಲ್ಲಿ ಇದನ್ನು ಬರ್ಕೊಳ್ಳೋಣ, ಯಾವ್ಯಾವುದು ಅಂತ ಬರೀರಿ. ಎ ಗೊತ್ತಿದೆ, ಮೊದಲನೇ ಪದ ಎಷ್ಟಿದೆ ನೋಡಿ, 2. ಡಿ ಕಂಡುಹಿಡಿಬೇಕು, ವ್ಯತ್ಯಾಸ ಸಾಮಾನ್ಯ ವ್ಯತ್ಯಾಸ 7 - 2 ಕಳೀರಿ, 7 - 2 ಮಾಡಿದ್ರೆ ಎಷ್ಟಾಗ್ತದೆ ನೋಡಿ, 5. ಇಲ್ಲಿ ಎನ್ ಎಷ್ಟು ಕೊಟ್ಟಿದ್ದಾನೆ, ಪದಗಳ ಸಂಖ್ಯೆ ಎನ್ 20 ಕೊಟ್ಟಿದ್ದಾನೆ, 20 ಪದಗಳ ಮೊತ್ತ. ಓಕೆ, ಇಷ್ಟು ಬರೆದಾದ್ಮೇಲೆ ನೀವು ಸೂತ್ರ ಗೊತ್ತಿರಬೇಕು ನಿಮಗೆ, ಸಮಾಂತರ ಶ್ರೇಣಿ ಸೂತ್ರ ಏನಿದೆ, SN = n/2 × ಬರೀರಿ, ಇದು 2a + (n-1) × d. ಈ ಸೂತ್ರವನ್ನು ನೀವು ಕರೆಕ್ಟಾಗಿ ಬರ್ಕೊಂಡು ಬೆಲೆಗಳನ್ನು ಹಾಕಿ ಆದೇಶ ಮಾಡಬೇಕು. ಇಲ್ಲಿ ಎನ್ ಇದ್ದಲ್ಲಿ 20 ಬರೀತೀರಾ, 20 ಬೈ
ಎರಡು ಬರೀರಿ, ಬ್ರ್ಯಾಕೆಟ್ ಹಾಗೆ ಬರೀತೀರ. ಟೂ ಇಂಟು ಎ ವ್ಯಾಲ್ಯೂ ಎಷ್ಟಿಲ್ಲಿ, ಎರಡಿದೆ, ಎರಡು ಬರೀತೀರಿ. ಪ್ಲಸ್ ಹಾಕ್ರಿ, ಏನಿದ್ದಲ್ಲಿ ಇಪ್ಪತ್ತು ಮೈನಸ್ ಒಂದು ಇಂಟು ಡಿ ವ್ಯಾಲ್ಯೂ ಎಷ್ಟಿದೆಯೋ, ಡಿ ಎಷ್ಟು ಕಂಡಿದ್ರೆ ಸಾಮಾನ್ಯ ವ್ಯತ್ಯಾಸ ಐದು, ಬರ್ಕೊಳ್ರಿ. ಈಗ ಎರಡು ಛೇದ ಹೋಗ್ತಾವಿಲ್ಲಿ, ಇವುಗಳನ್ನು ನೀವು ಭಾಗಿಸ್ಬೋದು. ಎರಡು ಒಂದ್ಲೆ ಎರಡು ಹತ್ತಲೆ ಇಪ್ಪತ್ತು ಅಂತೇಳಿರಿ, ಹತ್ತಾಯಿತು. ಓಕೆ, ಇವೆರಡು ಮಲ್ಟಿಪ್ಲೈ ಮಾಡಿರಿ, ಎರಡು ಎರಡು ಎಷ್ಟು ನಾಲ್ಕು, ಪ್ಲಸ್ ಇಪ್ಪತ್ತರಲ್ಲಿ ಒಂದನ್ನು ಕಳೀರಿ, ಎಷ್ಟಾಗುತ್ತೆ, ಹತ್ತೊಂಬತ್ತು ಇಂಟು ಐದು ಆಯಿತು. ಓಕೆ ವಿದ್ಯಾರ್ಥಿಗಳು, ಈಗ ಏನು ಮಾಡಿರಿ, ಇದನ್ನು ಸಾಲ್ವ್ ಮಾಡ್ಕೊತಾ ಹೋಗಬೇಕು ನೀವು. ಫೋರ್ ಬರೀರಿ, ಪ್ಲಸ್ ಹತ್ತೊಂಬತ್ತು ಮತ್ತು ಐದನ್ನು ನೀವು ಮಲ್ಟಿಪ್ಲೈ ಮಾಡಿರಿ, ಎಷ್ಟಾಗುತ್ತೆ ನೋಡಿ, ತೊಂಬತ್ತೈದು ಎಷ್ಟಾಗಿತ್ತು, ತೊಂಬತ್ತೈದು ಆಯಿತು. ತೊಂಬತ್ತೈದು ಮತ್ತು ನಾಲ್ಕನ್ನು ಮತ್ತೆ ಕೂಡಿಸ್ಬೇಕು, ತೊಂಬತ್ತೈದು ನಾಲ್ಕು ಕೂಡಿದ್ರೆ ಎಷ್ಟಾಯಿತು, ತೊಂಬತ್ತೊಂಬತ್ತಾಯಿತು. ತೊಂಬತ್ತೊಂಬತ್ತು ಇಂಟು ಅಂತಾನೆ ಏನು ಮಾಡ್ತಾರೆ, ಮಲ್ಟಿಪ್ಲೈ ಮಾಡಿದ್ರೆ ಒಂಬೈನೂರ ತೊಂಬತ್ತಾಯಿತು. ಅಂದರೆ ಎಷ್ಟು, ಇಪ್ಪತ್ತು ಪದಗಳ ಮೊತ್ತ ಎಷ್ಟಾಗ್ತದೆ, ಒಂಬೈನೂರ ತೊಂಬತ್ತು. ಭಾಳ ಸುಲಭವಾಗಿರ್ತದೆ, ಕಂಪಲ್ಸರಿ ಕ್ವಶನ್ನು, ಇದನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಫೋರ್ತ್ ಕ್ವಶನ್, ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅನ್ನುವಂಥದ್ದು ಕಂಪಲ್ಸರಿ ಕ್ವಶನ್ ಇದೆ. ಸೊಲ್ಯೂಷನಲ್ಲಿ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಬೇಕಂತ ನೋಡೋಣ ಈಗ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ನಮಗೆ ಅದೇ ಸೇಮ್ ಎ ಬಿ ಮತ್ತು ಸಿ ವ್ಯಾಲ್ಯೂಗಳನ್ನು ಬರ್ಕೊಳ್ಳೋಣ. ಸಮೀಕರಣದಲ್ಲಿ ಎ ವ್ಯಾಲ್ಯೂ ಎಷ್ಟಾಗ್ತದೆ, ಎ ಈಕ್ವಲ್ ಟು ಎಷ್ಟಿದೆ, ಎರಡಿದೆ. ಓಕೆ, ಈಗ ಬಿ ಈಕ್ವಲ್ ಟು ಎಷ್ಟಾಗ್ತದೆ ನೋಡಿ, ಮೈನಸ್ ಫೈವ್, ಮೈನಸ್ ಫೈವ್. ಆ್ಯಂಡ್ ಸಿ ಈಕ್ವಲ್ ಟು ಎಷ್ಟು, ಸಿ ಈಕ್ವಲ್ ಟು ತ್ರೀ ಇದೆ. ನಮಗೆ ವರ್ಗ ಸಮೀಕರಣ ಸೂತ್ರ ಗೊತ್ತಿರಬೇಕು. ಸೂತ್ರ ಯಾವುದಿದು, ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ. ಇದು ಸೂತ್ರವನ್ನು ನೀವು ಕರೆಕ್ಟಾಗಿ ಬರ್ಕೊಳ್ಬೇಕು. ಈ ಸೂತ್ರವನ್ನು ಬರೆದಾದ್ಮೇಲೆ ಇದರಲ್ಲಿ ಬೆಲೆಗಳನ್ನು ಆದೇಶ ಮಾಡಿ, ಮೈನಸ್ ಮೈನಸ್ ಆಗಿ ಬರೀರಿ. ಬಿ ಬೆಲೆ ಎಷ್ಟಿದೆ ನೋಡಿ, ಮೈನಸ್ ಫೈವ್ ಇದೆ, ಹಾಗೆ ಬರ್ಕೊಳ್ರಿ. ಪ್ಲಸ್ ಪ್ಲಸ್ ಆರ್ ಮೈನಸ್ ಬರೀತೀರ, ಸ್ಕ್ವೇರ್ ರೂಟ್ ಹಾಕ್ತೀರ. ಬಿ ಎಷ್ಟು, ಮೈನಸ್ ಐದು, ಅದರ ಸ್ಕ್ವೇರ್ ಬರೀರಿ, ಮೈನಸ್ ಫೋರ್ ಇಂಟು ಎ ವ್ಯಾಲ್ಯೂ ಎಷ್ಟಿದೆ ನೋಡಿ, ಎ ವ್ಯಾಲ್ಯೂ ಎಷ್ಟು, ಎರಡು ಇಂಟು ಸಿ ವ್ಯಾಲ್ಯೂ ಎಷ್ಟಿದೆ ನೋಡಿ, ಮೂರು ಇದೆ, ಮೂರು ಬರ್ಕೋತೀರ. ಹೋಲ್ ಡಿವೈಡೆಡ್ ಬೈ ಟೂ ಇಂಟು ಎ ವ್ಯಾಲ್ಯೂ ಎಷ್ಟಿದೆ, ಟೂ ಇದೆ. ಈ ರೀತಿ ಸೂತ್ರ ಬರ್ಕೊಂಡು ಬೆಲೆಗಳನ್ನು ಆದೇಶ ಮಾಡ್ತೀರಿ. ಇಲ್ಲಿ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಇಲ್ಲಿ ಮೈನಸ್ ಮೈನಸ್ ಎರಡು ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಅಂದರೆ ಪ್ಲಸ್ ಫೈವ್ ಇದು, ಇದು ಪ್ಲಸ್ ಆರ್ ಮೈನಸ್ ಹಾಗೆ ಬರೀತೀರಿ. ಸ್ಕ್ವೇರ್ ರೂಟ್ ಹಾಕ್ರಿ, ಮೈನಸ್ ಐದರವರೆಗೆ ಏನಾಗ್ತದೆ, ಪ್ಲಸ್ ಇಪ್ಪತ್ತೈದು ಆಗ್ತದೆ. ಮೈನಸ್ಸು ಇವು ಮೂರು ಮಲ್ಟಿಪ್ಲೈ ಮಾಡಿ, ನಾಲ್ಕು ಎರಡು ಮೂವತ್ತ್ಮೂರು, ನಾಲ್ಕು ಎಲ್ಲ ಎಂಟು, ಎಂಟು ಮೂರಲ್ಲ ಎಷ್ಟು, ಇಪ್ಪತ್ನಾಲ್ಕು ಆಗ್ತದೆ. ಓಕೆ, ಡಿವೈಡೆಡ್ ಬೈ ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಎರಡು ಎಳೆ ನಾಲ್ಕು ಆಯಿತು. ಓಕೆ ವಿದ್ಯಾರ್ಥಿಗಳು, ಈಗ ಇದನ್ನು ನಾವು ಏನು ಮಾಡೋಣ, ಇನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ, ಈಕ್ವಲ್ ಟು ಫೈವ್ ಪ್ಲಸ್ ಆರ್ ಮೈನಸ್, ಈಗ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕನ್ನು ಕಳೆದ್ರೆ ಎಷ್ಟಾಗ್ತದೆ, ಒಂದು ಆಗ್ತದೆ, ಬೈ ಎಷ್ಟು, ಫೋರ್ ಆಯಿತು. ಓಕೆ, ಈಗ ಐದು ಮತ್ತು ಪ್ಲಸ್ ಆರ್ ಮೈನಸ್, ಒಂದರ ವರ್ಗಮೂಲ ಒಂದು ಆಗ್ತದೆ, ಬೈ ಫೋರ್ ಆಯಿತು. ಈಗ ಏನು ಮಾಡಬೇಕು, ಐದು ಪ್ಲಸ್ ಒಂದನ್ನು ಒಂದು ಬಾರಿ ಕೂಡ್ರಿ, ಇನ್ನೊಂದು ಬಾರಿ ಏನು ಮಾಡಿರಿ, ಕಳೆಯುವಂಥ ಲೆಕ್ಕವನ್ನು ಬಿಡಿಸ್ಬೇಕು. ಎಕ್ಸ್ ಈಕ್ವಲ್ ಟು ಫೈವ್ ಪ್ಲಸ್ ಒನ್ ಬೈ ಫೋರ್ ಆರ್ ಎಕ್ಸ್ ಈಕ್ವಲ್ ಟು ಫೈವ್ ಮೈನಸ್ ಒನ್ ಬೈ ಫೋರ್, ಈ ರೀತಿ ಬರ್ಕೊಳ್ತೀರಿ. ಓಕೆ, ಒಂದು ಬಾರಿ ಕೂಡಿಸೋದು, ಒಂದು ಬಾರಿ ಕಳಿಬೇಕು. ಐದರಲ್ಲಿ ಒಂದನ್ನು ಕೊಡ್ರಿ, ಆರು ಬೈ ನಾಲ್ಕು ಆಯಿತು. ಅಥವಾ ಎಕ್ಸ್ ಈಕ್ವಲ್ ಟು ಐದರಲ್ಲಿ ಒಂದನ್ನು ಕಳೀರಿ, ನಾಲ್ಕು ಬೈ ನಾಲ್ಕು ಆಯಿತು. ಈಗ ಎರಡು ಭಾಗಿಸ್ತಾರೆ, ಎರಡು ಎರಡು ಮೂರಲೆ ಆರು, ಎರಡು ಎರಡು ನಾಲ್ಕು ಆಗ್ತದೆ. ಆರು ಎಕ್ಸ್ ಈಕ್ವಲ್ ಟು ಇಲ್ಲಿ ನಾಲ್ಕು ನಾಲ್ಕು ಹೋದರೆ ಎಷ್ಟಾಯಿತು, ಒಂದು ಆಯಿತು. ಇದು ಎಕ್ಸ್ ವ್ಯಾಲ್ಯೂ ಎಷ್ಟು, ತ್ರೀ ಬೈ ಟು, ಆ್ಯಂಡ್ ಎಕ್ಸ್ ಈಕ್ವಲ್ ಟು ಒನ್ ಆಗ್ತದೆ ನೋಡಿ. ಓಕೆ ವಿದ್ಯಾರ್ಥಿಗಳು, ಈ ರೀತಿ ಇದನ್ನು ನೀವು ಕಂಡುಹಿಡಿಬೇಕಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ, ಫಿಫ್ತ್ ಕ್ವಶನ್ ನೋಡಿ. ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ ಈಕ್ವಲ್ ಟು ಸೆಕೆಂಡ್ ಎ ಮೈನಸ್ ಒಂದು ಡಿವೈಡೆಡ್ ಬೈ ಸೆಕೆ ಪ್ಲಸ್ ಒಂದು ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಅಥವಾ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಇದರಲ್ಲಿ, ಹೌದಾ, ಯಾವುದಾದ್ರೂ ನೀವು ಒಂದನ್ನು ಸಾಲ್ವ್ ಮಾಡಬೇಕು. ಓಕೆ, ಒಂದನ್ನು ನಾನು ಈಗ ಮಾಡ್ತೀನಿ ನೋಡಿ. ಇಲ್ಲಿ ಸೊಲ್ಯೂಷನ್ ಮೊದಲನೇದೇನಿದೆ, ಟ್ಯಾನ್ ಎ, ಎಲ್ ಎಚ್ ಎಸ್ ತೆಗೆದುಕೊಳ್ಳೋಣ ಈಗ. ಎಲ್ ಎಚ್ ಎಸ್ ಈಕ್ವಲ್ ಟು, ಎಲ್ ಎಚ್ ಎಸ್ ಈಕ್ವಲ್ ಟು ಯಾವ್ದು ತೊಗೋಬೇಕು ನಾವಿಲ್ಲ, ಟ್ಯಾನ್ ಎ ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಟ್ಯಾನ್ ಎ ಪ್ಲಸ್ ಸೈನ್ ಎ. ಇದು ಎಲ್ ಎಚ್ ಎಸ್ ಇದೆ, ನಾವು ಆರ್ ಎಚ್ ಎಸ್ಸನ್ನು ಸಾಲ್ವ್ ಮಾಡೋಣ. ಈಗ ಟ್ಯಾನ್ ಎ ಅಂತ ಯಾವ ರೀತಿ ಬರ್ಬೋದು ನಾವು, ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಬೋದಾ? ಟ್ಯಾನ್ ಎ ಅನ್ನು ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರೆಯೋಣ. ಓಕೆ, ಮೈನಸ್ ಸೈನ್ ಎನ್ನು ಹಾಗೆ ಬರ್ಕೊಳ್ರಿ, ಡಿವೈಡೆಡ್ ಬೈ, ಓಕೆ ಈಕ್ವಲ್ ಟು ಇಲ್ಲ ಹಾಕ್ರಿ. ಟ್ಯಾನ್ ಎನ್ನು ಸೇಮ್ ಅದೇ ಥರ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಅಂತ ಬರ್ಕೊಳ್ಳೋಣ. ಓಕೆ, ಮೈನಸ್ ಇದು ಪ್ಲಸ್ ಸೈನ್ ಎ ಅಂತ ಬರೀತೀರಿ. ಓಕೆ ವಿದ್ಯಾರ್ಥಿ, ಈ ರೀತಿ ಬರ್ಕೊಳ್ಳೋಣ ಇದನ್ನು. ಆದಮೇಲೆ ನೋಡಿ, ಇಲ್ಲಿ ಸೈನ್ ಎ ಸೈನ್ ಎ ಎರಡು ಸೇಮ್ ಇದೆ, ನಾವೇನು ಮಾಡೋಣ, ಬ್ರ್ಯಾಕೆಟ್ ಹೊರಗಡೆ ಬರೆಯೋಣ. ಅಂತ ಸೈನ್ ಎ ಈಕ್ವಲ್ ಟು, ಇಲ್ಲಿ ಸೈನ್ ಎ ಹೊರಗೆ ಹೋದ್ಮೇಲೆ ಒನ್ ಉಳಿತು, ಒನ್ ಬೈ ಕಾಸೇ ಆಗ್ತದೆ. ಮೈನಸ್ ಸೈನ್ ಎ ಹೊರಗೆ ಹೋಯ್ತು ಅಂದರೆ ಏನು ಬರಿಬೋದು, ಇಲ್ಲಿ ಮೈನಸ್ ಒಂದು ಬರಿಬೋದು,
ಓಲ್ ಡಿವೈಡೆಡ್ ಬೈ, ಇಲ್ಲಿ ಸೈನ್ ಇಲ್ಲಿನೂ ಸೇಮ್ ಹೊರಗಡೆ ಬರ್ಕೊಂಡ್ರೆ ಬ್ರ್ಯಾಕೆಟ್ ಹೊರಗಡೆ ಬರ್ಕೊಂಡ್ರೆ ಇಲ್ಲಿ ಒನ್ ಬೈ ಕಾಸೇ ಆಗ್ತದೆ, ಪ್ಲಸ್ ಏನು ಉಳಿತದೆ ಒಂದು ಉಳಿತದೆ. ಓಕೆ, ಇಲ್ಲಿ ಸೈನ್ ಸೈನ್ ಗೆಟ್ ಕ್ಯಾನ್ಸಲ್ ಆದರೆ ಏನಾಗ್ತದೆ ನೋಡಿ, ಈಕ್ವಲ್ ಟು ಒನ್ ಬೈ ಕಾಸೇ ಏನಾಗ್ತದೆ, ಸೆಕೆಂಟೆ ಸೆಕೆ ಮೈನಸ್ ಒಂದು ಡಿವೈಡೆಡ್ ಬೈ ಒನ್ ಬೈ ಕಾಸೇ ಅಂದರೆ ನಮಗೆ ಸೇಮ್ ಸೆಕೆಂಟೆ, ಏನು ಉಳಿದೆ ಇಲ್ಲಿ ಪ್ಲಸ್ ಒಂದು ಉಳಿದೆ. ಓಕೆ ವಿದ್ಯಾರ್ಥಿಗಳು, ಇಲ್ಲಿ ಬಂತ ಆರ್ ಎಚ್ ಎಸ್, ಅದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನೀವು ಇದನ್ನು ಬರೀಬೋದು. ಇದು ಭಾಳ ಸುಲಭ ಇದೆ, ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನೊಂದು ಎರಡನೇದು ಇದೆ ನೋಡಿ, ಎರಡನೇ ಚಾಯ್ಸ್ ಕ್ವೆಶನು ನೀವು ಅದನ್ನು ಬಿಡಿಸ್ಬೋದು. ಇಲ್ಲಿ ಸಾಲ್ವ್ ಮಾಡೋಣ ಹೇಳ್ತೀನಿ ನಿಮಗೆ ಸುಮ್ಮನೆ ಸಿಂಪಲ್ಲಾಗಿ, ಆದರೆ ಎಕ್ಸಾಮ್ನಲ್ಲಿ ನೀವು ಒಂದೇ ಕ್ವೆಶನನ್ನು ಬಿಡಿಸ್ರಿ. ಈ ಸೈನ್ 30 ಡಿಗ್ರಿ ಬೆಲೆ ಎಷ್ಟು ಹೇಳಿ, 1 ಬೈ 2 ಇದೆ, ಪ್ಲಸ್ ಕಾಸ್ 60 ಡಿಗ್ರಿ ಬೆಲೆನೂ ಸಹ 1 ಬೈ 2 ಇದೆ, ಪ್ಲಸ್ ಟ್ಯಾನ್ 45 ಡಿಗ್ರಿ ಬೆಲೆ 1 ಆಗ್ತದೆ, ಈಕ್ವಲ್ ಟು 1 ಬೈ 2 1 ಬೈ 2 1 ಆಯಿತು, ಪ್ಲಸ್ 1 ಆಯಿತು, ಈಕ್ವಲ್ ಟು ಎಷ್ಟು ಆಗ್ತದೆ 2 2 ಈಕ್ವಲ್ ಟು ಏನಿದು ಸೆಕೆಂಡ್ 60 ಡಿಗ್ರಿ ಬೆಲೆ ಆಗ್ತದೆ, ಸೆಕೆಂಡ್ 60 ಡಿಗ್ರಿ ಬೆಲೆ. ಅದರಿಂದ ಎಲ್ ಎಚ್ ಎಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ನೀವು ಬರೀಬೋದು. ಓಕೆ, ತುಂಬ ಸುಲಭ ಇದೆ, ಇದನ್ನು ಪ್ರಾಕ್ಟೀಸ್ ಮಾಡ್ಬೋದು ನೀವು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ, 1,6 ಮತ್ತು 4,3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 1:2 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ. ಇಲ್ಲ ಅಥವಾ ಚಾಯ್ಸ್ ಕೊಟ್ಟಿದ್ದಾನೆ, ಒಂದು -5,7 ಮತ್ತು -1,3 ಈ ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು, ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ಬಿಡಿಸ್ಬೇಕು. ಓಕೆ, ನಾ ಇಲ್ಲಿ ಒಂದು ಮೊದಲೇ ಒಂದು ಲೆಕ್ಕವನ್ನು ಬಿಡಿಸ್ತೀನಿ ನೋಡ್ತೀರಾ, ಸೊಲ್ಯೂಷನಲ್ಲಿ ಬರ್ಕೊಳ್ಳೋಣ ಇದನ್ನು. ಇಲ್ಲಿ ಎಕ್ಸ್ ಒನ್ ವಾಯ್ ಒನ್ ಬೇರೆ ತೊಗೊಳ್ಳೋಣ. ಎಕ್ಸ್ ಒನ್ ಅಂದರೆ ಎಷ್ಟು, ಒಂದಿದ್ದು ಒಂದು ಇದೆ ಎಕ್ಸ್ ಒನ್, ವಾಯ್ ಒನ್ ಅಂದರೆ ಎಷ್ಟಾಗ್ತದೆ ನೋಡಿ, 6 ಇದೆ. ಈಗ ಎಕ್ಸ್ ಟು ಎಷ್ಟು, ಎಕ್ಸ್ ಟೂನಲ್ಲಿ 4 ಇದೆ. ಓಕೆ, ವಾಯ್ ಟೂನಲ್ಲಿ ಎಷ್ಟಿದೆ, 3 ಇದೆ. ಇಲ್ಲಿ ಎಮ್ ಒನ್ ಮತ್ತು ಎಮ್ ಟು ಅಂತ ನಾವು ಅನುಪಾತಗಳನ್ನು ತೆಗೆದುಬೇಕು. ಎಮ್ ಒನ್ ಈಕ್ವಲ್ ಟು ಎಷ್ಟು, 1. ಎಮ್ ಟು ಎಷ್ಟಾಗ್ತದೆ ನೋಡಿ, 2. ಓಕೆ, ನಮಗಿಷ್ಟು ಬರೆದಾದ್ಮೇಲೆ ಸೂತ್ರ ಬರೀಬೇಕು ವಿದ್ಯಾರ್ಥಿಗಳು. ಯಾವುದು ಅನುಪಾತದಲ್ಲಿ ವಿಭಾಗಿಸುವಂಥ ಸೂತ್ರ ಅಂದರೆ ಎಕ್ಸ್ ಕಾಮ ವಾಯ್ ಈಕ್ವಲ್ ಟು ಏನಿದೆ, ಎಮ್ ಒನ್ ಎಕ್ಸ್ ಟು ಡಿವೈಡೆಡ್ ಬೈ ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಏನಿದೆ ನೋಡಿ, ಎಮ್ ಒನ್ ಪ್ಲಸ್ ಎಮ್ ಟು. ಈ ಸೂತ್ರವನ್ನು ನೀವು ಬರ್ಕೋಬೇಕು, ಕಾಮ ಎಮ್ ಒನ್ ವಾಯ್ ಟು ಪ್ಲಸ್ ಎಮ್ ಟು ವಾಯ್ ಒನ್ ಡಿವೈಡೆಡ್ ಬೈ ಏನು ಬರೀತೀರ, ಎಮ್ ಒನ್ ಪ್ಲಸ್ ಎಮ್ ಟು. ಈ ಸೂತ್ರವನ್ನು ಕರೆಕ್ಟಾಗಿ ಬರ್ಕೊಳ್ರಿ, ಬರೆದಾದ್ಮೇಲೆ ಈ ಬೆಲೆಗಳನ್ನು ತುಂಬಬೇಕು. ಇಲ್ಲಿ ಎಮ್ ಒನ್ ಎಷ್ಟಿದೆ ನೋಡಿ, 1 ಇದೆ, 1 × 2. ಎಕ್ಸ್ ಟು ಎಷ್ಟು ಬೆಲೆ ಇದೆ ನೋಡಿ, ಎಕ್ಸ್ ಟು 4 ಇದೆ, 4 ಪ್ಲಸ್ ಹಾಕ್ರಿ. ಎಮ್ ಟು ಬೆಲೆ 2 ಇದೆ, ಎಕ್ಸ್ ಒನ್ ಬೆಲೆ ಎಷ್ಟಿದೆ ನೋಡಿ, 1 ಇದೆ, 1 ಬರ್ಕೊಳ್ರಿ. ಓಲ್ಡ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ 1 + 2 ಬರೀತೀರಾ. ಎಮ್ ಒನ್ ಅಂದರೆ ಈಗ ಮತ್ತೆ 1, ವಾಯ್ ಟು ಬೆಲೆ ಎಷ್ಟಿದೆ ನೋಡಿ, 3 ಇದೆ, ಪ್ಲಸ್ ಎಮ್ ಟು 2 × ವಾಯ್ ಒನ್ ಬೆಲೆ ಎಷ್ಟಿದೆ ನೋಡಿ, ವಾಯ್ ಒನ್ ಈಕ್ವಲ್ ಟು 6 ಇದೆ, ಡಿವೈಡೆಡ್ ಬೈ 1 + 2 ಬರೀತೀರಾ. ಮತ್ತೆ ಓಲ್ ಬ್ರ್ಯಾಕೆಟ್ ಕಂಪ್ಲೀಟ್ ಮಾಡಿ, ಮತ್ತೆ ಬ್ರ್ಯಾಕೆಟ್ ಹಾಕ್ಕೊಂಡು ಇವರನ್ನು ಮಲ್ಟಿಪ್ಲೈ ಮಾಡಿ, 1 × 4 ಪ್ಲಸ್ 2 × 2 ಡಿವೈಡೆಡ್ ಬೈ ಏನಾಗ್ತದೆ, 2 × 1 3 ಆಯಿತು. ಇಲ್ಲಿ 3 × 3 ಪ್ಲಸ್ 6 × 12 = 12/3 ಆಗ್ತದೆ. ಓಕೆ, ಈ ಎರಡು ಕೂಡಿಸ್ರೆ 4×2 = 6/3, ಕಾಮ 12 + 3 ಮಾಡಿ 15/3. ಇವುಗಳನ್ನು ಡಿವೈಡ್ ಮಾಡಿದ್ರೆ ಏನಾಗ್ತದೆ, 3 × 3 = 6 ಅಂದರೆ 2 ಬಂತು. ಇಲ್ಲಿ 3 × 3 ಇಲ್ಲಿ 15 ಅಂದರೆ 5 ಬಂತು, ಅಂದರೆ 2,5 ಆಗ್ತದೆ ನೋಡಿ ವ್ಯಾಲ್ಯೂ. ಓಕೆ, ಇದು ಯಾವುದು ಅನುಪಾತವನ್ನು ವಿಭಾಗಿಸುವಂಥ ನಿರ್ದೇಶಾಂಕ ಬಿಂದುಗಳಾಗಿರ್ತವೆ. ನೆಕ್ಸ್ಟ್ ಇನ್ನೊಂದು ಇದೆ, ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ. ಅದನ್ನು ನೀವು ದೂರ ಸೂತ್ರವನ್ನು ಉಪಯೋಗಿಸ್ಕೊಂಡು ಮಾಡ್ಬೋದು ವಿದ್ಯಾರ್ಥಿಗಳೇ, ಮಾಡ್ತಿರ್ತಾನೆ ಅದು ಸುಲಭ ಇದೆ, ಮಾಡ್ಬೋದು ನೀವು. ಈ ದೂರ ಸೂತ್ರ ಅಂದರೆ ಯಾವುದು, ಇಲ್ಲಿ ಡಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x2 − x1² ಪ್ಲಸ್ y2 − y1² ಈ ಸೂತ್ರವನ್ನು ಬಳಸ್ಕೊಂಡು ಮಾಡ್ತಿರ್ತಾನೆ ದೂರ ಕಂಡುಹಿಡಿಬೋದು. ಆದರೆ ಯಾವುದಾದ್ರೂ ಒಂದು ಮಾಡಿ, ಎರಡು ಚಾಯ್ಸ್ ಇದೆ ಇಲ್ಲಿ, ನಾನು ನಿಮಗೆ ಎರಡು ಎಕ್ಸ್ಪ್ಲೈನ್ ಮಾಡಿ ಹೇಳ್ತೀನಿ ಯಾವ ರೀತಿ ಮಾಡಬೇಕಂತ ಗೊತ್ತಿದೆ ನಿಮಗೆ. ಇಲ್ಲಿ ಇದು ಯಾವುದು, ಮೊದಲಿದ್ದು ಎಕ್ಸ್ ಒನ್, ಇದು ವಾಯ್ ಒನ್, ಇದು ಎಕ್ಸ್ ಟು, ಇದು ವಾಯ್ ಟು. ತೆಗೆದುಕೊಳ್ಳ್ರಿ, ಎಕ್ಸ್ ಟು ಎಷ್ಟಿದೆ ನೋಡಿ, -1 ಇದೆ, −x1 ಎಷ್ಟಿದೆ, −5 ಇರೋದರಿಂದ ಅದನ್ನು ಬ್ರ್ಯಾಕೆಟ್ನಲ್ಲಿ ಹಾಕ್ರಿ, ಬ್ರ್ಯಾಕೆಟ್ ಸ್ಕ್ವೇರ್ ಮಾಡಿರಿ. ವಾಯ್ ಟು ಎಷ್ಟಿದೆ ನೋಡಿ, 3 −y1 ಅಂದರೆ 7, ಬ್ರ್ಯಾಕೆಟ್ ಸ್ಕ್ವೇರ್. ಓಕೆ, ಈ ರೀತಿ ಬರ್ಕೊಳ್ಳೋಣ ಅದನ್ನು. -1 ಹಾಗೆ ಬರೀರಿ. ಇಲ್ಲಿ −×−, ಕೊಡಿಸ್ರೆ ಏನಾಗ್ತದೆ, +5 ಬ್ರ್ಯಾಕೆಟ್ ಸ್ಕ್ವೇರ್. ಓಕೆ, ಇಲ್ಲಿ 3ದಲ್ಲಿ 7 ಹೋಗಲ್ಲ, 7ನಲ್ಲಿ 3 ಕಳೆದ್ರೆ ಎಷ್ಟಾಗ್ತದೆ, −4² ಈಗ ಮತ್ತೆ ಸ್ಕ್ವೇರ್ ರೂಟ್ ಹಾಕ್ರಿ, −1 = 5 ಮಾಡಿದ್ರೆ ಎಷ್ಟಾಗ್ತದೆ, 4² ಪ್ಲಸ್ ಇಲ್ಲಿ −4 ವರ್ಗ ಅಂದರೆ ಎಷ್ಟಾಯಿತು, 16 ಆಯಿತು. ಮತ್ತು 4 ವರ್ಗ 16, 16 ಮತ್ತು 16 ಕೂಡಿಸ್ರಿ, 32 ಆಗ್ತದೆ. 32ನ್ನು ಯಾವ ರೀತಿ ಬರ್ಕೋಬೋದು, 16×2 ಅಂತ ಬರಿಬೋದು ನೋಡಿ. 16×32 ಮತ್ತು 16 ವರ್ಗ ಮೂಲ ಎಷ್ಟಾಗ್ತದೆ, 4√2 ಮಾನಗಳು ಅಂತ ನೀವು ಬರಿಬೋದು ವಿದ್ಯಾರ್ಥಿಗಳೇ. ಈ ರೀತಿ ಇದನ್ನು ಬಿಂದುಗಳ ನಡುವಿನ ದೂರ ಕಂಡುಹಿಡಿಬೋದು. ಓಕೆ, ಇದನ್ನು ಸುಲಭ ಇದೆ, ಇದು ಸಹ ಪ್ರಾಕ್ಟೀಸ್ ಮಾಡಿ.
ಯಾವುದಾದ್ರೂ ಒಂದನ್ನು ನೀವು ಪರೀಕ್ಷೆಯಲ್ಲಿ ಬಿಡಿಸ್ಬೇಕು. ನೆಕ್ಸ್ಟ್ 7th ಕ್ವಶನ್ ನೋಡಿ, ಇಂಗ್ಲೀಷ್ ವರ್ಣಮಾಲೆ ಅಕ್ಷರಗಳಿಂದ ಎ ಬಿ ಸಿ ಡಿ ಇ ಮತ್ತು ಐಗಳನ್ನು ಒಂದು ಘನಾಕೃತಿಯ ದಾಳದ ಮುಖಗಳ ಮೇಲೆ ಗುರುತಿಸಿದೆ. ಈ ದಾಳವನ್ನು ಒಂದು ಬಾರಿ ಉರುಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಅಥವಾ ಓವೆಲ್ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದು ಸಂಭವನೀಯತೆ ಅಧ್ಯಾಯದಲ್ಲಿ ನಾವೇನು ಮಾಡೋಣ, ಈಗ ಒಟ್ಟು ಸಂಭವನೀಯತೆ ಇದರಲ್ಲಿ ಒಟ್ಟು ಫಲಿತಗಳು ಎಷ್ಟಿದೆ ಬರ್ಕೊಳ್ಳೋಣ, ಅಂದರೆ ಎನ್ ಆಫ್ ಎಸ್ ಬರ್ಕೋಬೇಕು. ಎನ್ ಆಫ್ ಎಸ್ ಎಷ್ಟಿದೆ ನೋಡಿ, ಅಕ್ಷರಗಳು ಎ ಬಿ ಸಿ ಡಿ ಇ ಮತ್ತು ಆ ಇಷ್ಟು ಸಹ ಅಕ್ಷರಗಳಿದ್ದಾವೆ. ಅಂದರೆ ಎನ್ ಆಫ್ ಎಸ್ ಎಷ್ಟಾಗ್ತದೆ, ಟೋಟಲು ಎಷ್ಟು ಅಕ್ಷರಗಳಿದ್ದಾವೆ ನೋಡಿ, 1 2 3 4 5 6 ಇದೆ, ಎನ್ ಆಫ್ ಎಸ್ ಆಯಿತು. ಈಗೇನು, ಒಂದು ಬಾರಿ ಉಳಿಸಿದಾಗ ಮೇಲೆ ಬರುವ ಮುಖದಲ್ಲಿ ಸ್ವರಾಕ್ಷರ ಅಂದರೆ ಓವೆಲ್, ಅದನ್ನು ನಾವು ಸಂಭವನೀಯತೆಯಲ್ಲಿ ಎನ್ ಆಫ್ ಎ ಅಂತ ತಿಳ್ಕೊಳ್ಳೋಣ. ಓಕೆ, ಎನ್ ಆಫ್ ಎದಾಗ ಎಷ್ಟು ಆಗ್ತಾವೆ ಸ್ವರಾಕ್ಷರಗಳಾಗ ನೋಡಿರಿ, ಇಲ್ಲಿ ನಿಮಗೆ ಗೊತ್ತಿದ್ದಿಲ್ಲ, ಎ ಇ ಮತ್ತು ಐ ಇವು ಸ್ವರಾಕ್ಷರಗಳು. ಟೋಟಲ್ ಎಷ್ಟಾಯಿತು, ಎನ್ ಆಫ್ ಎ 3 ಆಗ್ತದೆ. ಈ ಸಂಭವನೀಯತೆ ಕಂಡುಹಿಡಿಬೇಕು ನಾವು, ಅಂದರೆ ಪಿ ಆಫ್ ಎ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಏನಿದೆ ಸೂತ್ರ, ಎನ್ ಆಫ್ ಎಸ್ ಇದೆ. ಓಕೆ, ಎನ್ ಆಫ್ ಎ ಎಷ್ಟಿದೆ ನೋಡಿ, 3 ಇದೆ, ಡಿವೈಡೆಡ್ ಬೈ ಎನ್ ಆಫ್ ಎಸ್ ಎಷ್ಟಿದೆ, 6 ಇದೆ. ಇದನ್ನು ಭಾಗಿಸ್ರಿ 3 ಅಂದರೆ 3 ಎರಡಲೆ 6 ಅಂದರೆ 1/2 ಆಗ್ತದೆ. ಸ್ವರಾಕ್ಷರಗಳು ಬರುವಂಥ ಸಂಭವನೀಯತೆ ಎಷ್ಟು, 1/2 ವಿದ್ಯಾರ್ಥಿಗಳು. ಇದು 7th ಕ್ವಶನ್ ಆಯ್ತಲ್ವಾ. ಓಕೆ, ಇನ್ನೊಂದು ಲಾಸ್ಟ್ 8th ಕ್ವಶನ್ ಯಾವುದಿದೆ ನೋಡಿದ್ರೆ, 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ, ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸುವಂಥ ಒಂದು ಕ್ವಶನ್ ಇರ್ತದೆ. ಸ್ಪರ್ಶಗಳ ನಡುವಿನ ಕೋನ ಎಷ್ಟು ಕೊಟ್ಟಿದ್ದಾರೆ, 70 ಡಿಗ್ರಿ ಇದೆ. ಇಲ್ಲಿ 70 ಡಿಗ್ರಿ ಬರಬೇಕಾದ್ರೆ ಕೇಂದ್ರದಲ್ಲಿ ಕೋನ ಎಷ್ಟು ಕಂಡುಹಿಡಿಬೇಕು ಹೇಳ್ರಿ ನೀವು, 180ಯಲ್ಲಿ 70 ಡಿಗ್ರಿಯನ್ನು ಕಳಿಬೇಕು. 70 ಡಿಗ್ರಿ 180 ಮೈನಸ್ 70 ಮಾಡಿದ್ರೆ ಎಷ್ಟಾಗುತ್ತೆ ನೋಡಿರಿ, 110 ಡಿಗ್ರಿ. ಅಲ್ಲಿ ಕೇಂದ್ರದಲ್ಲಿ ಏನು ಮಾಡಿರಿ, 110 ಡಿಗ್ರಿ ಕೋನವನ್ನು ರಚನೆ ಮಾಡಿಕೊಂಡ್ರೆ ಇಲ್ಲಿ 70 ಡಿಗ್ರಿ ಕೋನ ಬರುತ್ತೆ. ಇದು ಗೊತ್ತಿದೆಯಲ್ಲ ನಿಮಗೆ ಯಾವ ರೀತಿ ಸ್ಪರ್ಶಕ ರಚನೆ ಮಾಡಬೇಕು ಅನ್ನೋದು. ಇದಕ್ಕಾದಂತೆ ಸಂಬಂಧದಂಥ ವೀಡಿಯೋಗಳಿದ್ದಾವೆ, ಅವುಗಳನ್ನು ನೋಡಿಸುವ ನೀವುಗಳನ್ನು ತಿಳ್ಕೊಬೋದು ವಿದ್ಯಾರ್ಥಿಗಳು. ಓಕೆ, ಆದರೆ ಇಷ್ಟು 2 ಅಂಕದ 8 ಪ್ರಶ್ನೆಗಳಾಗ್ತವೆ. ತುಂಬ ಸುಲಭವಿದ್ದಾವೆ, ಪ್ರಾಕ್ಟೀಸ್ ಮಾಡಿ. ಈಗ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಫಾರ್ ಯು ಅಂತ ನಿಮಗೆ ಸಹಾಯ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಇಲ್ಲಿ, ಇವುಗಳನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡಿಕೊಂಡು ಇವುಗಳನ್ನು ಬಿಡಿಸ್ತಾ ಹೋದರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ರಿ, ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು.